ಕೆಲವು ಶ್ಲೋಕಗಳನ್ನು ನಾವು ನೋಡಿದ್ವಿ ಮುಂದೆ ಒಟ್ಟು ಹಿಂದೆ ಬಂದ ಸಂಗತಿ ಸುಗ್ರೀವ ಮತ್ತು ವಾಲಿಯ ನಡುವಿನ ಸಂಬಂಧ ಮತ್ತೆ ಸರಿ ಹೋಗಬಹುದು ಅನ್ನುವ ಕಾರಣಕ್ಕಾಗಿ ಮೊದಲನೇ ಬಾರಿ ಅವರಿಬ್ಬರ ನಡುವಿನ ಕಾದಾಟದಲ್ಲಿ ತಾನು ಯಾವ ಪಾತ್ರವನ್ನು ವಹಿಸದೆ ಸುಮ್ಮನಿದ್ದ ವಾಲಿ ಬಂದು ಸುಗ್ರೀವ ಬಂದು ಮತ್ತೆ ನನ್ನ ರಕ್ಷಣೆಯನ್ನು ನೀನು ಮಾಡಲಿಲ್ಲ ಯಾಕೆ ಎನ್ನುವ ತರ ಹೇಳಿದಾಗ ಇದನ್ನು ಹೇಳಿದ್ರೆ ಅರ್ಥ ಆಗುವಂತದ್ದಲ್ಲ ನಿಮ್ಮೊಬ್ಬರಲ್ಲಿ ಯಾರು ಸುಗ್ರೀವ ಯಾರು ವಾಲಿ ಅಂತ ಗೊತ್ತಾಗ್ಲಿಲ್ಲ ಅಂತ ಹೇಳಿದಾಗ ಹನುಮಂತವನ ಕುತ್ತಿಗೆಗೆ ಮಾಲೆಯನ್ನು ಹಾಕಿ ಕಳುಹಿಸಿದ ಮತ್ತೆ ಯಾವತ್ತೂ ಬಂಧು ಜನರ ವಿರೋಧ ಇದ್ದಾಗ ಪರಸ್ಪರ ಅವರ ಒಳಗೆ ಸಂಬಂಧದಲ್ಲಿ ಏನೋ ಒಂದು ತೊಂದರೆ ಉಂಟಾದಾಗ ಮೂರನೇವರು ಪ್ರವೇಶ ಮಾಡಬಾರದು ಅಕಸ್ಮಾತು ತಾತ್ಕಾಲಿಕವಾದ ಕೋಪ ಏನೋ ಕಾರಣಕ್ಕೆ ಶಮನವಾಗಿ ಪ್ರಾಣ ತೆರುವಂತಹ ಪರಿಸ್ಥಿತಿ ಬಂದಾಗ ಯಾರ ಕಾರಣದಿಂದ ಪ್ರಾಣ ಹೋಯಿತು ಅವನ ವಿರುದ್ಧವೇ ಉಳಿದ ಎಲ್ಲ ಕುಟುಂಬ ಸೇರಿ ಸಿಟ್ಟು ತೋರಿಸುವ ಅಪಾಯವಿರುತ್ತೆ ಅದರಿಂದಾಗಿ ಈಗ ಈ ಕೆಲಸದಲ್ಲಿ ನಾನು ತೊಡಗುದು ಸರಿಯಲ್ಲ ಅಂತ ರಾಮಚಂದ್ರ ಸುಮ್ಮನೆ ಇದ್ದ ಹೀಗೆ ಆ ನಂತರ ಎಲ್ಲರನ್ನೂ ಚೆನ್ನಾಗಿ ಅರಿತಿರುವಂತಹ ಭಗವಂತನ ಅವತಾರನಾದ ರಾಮನಿಗೆ ಯಾರು ಸುಗ್ರೀವ ಯಾರು ಬಾಲಿ ಅಂತ ಗೊತ್ತಾಗದೇ ಇರುತ್ತಾ ಆದ್ರೆ ಲೋಕಕ್ಕೊಂದು ಪಾಠ ಕೇಳಬೇಕಿತ್ತು ಪಾಠದ ಮೂಲಕ ಜನರನ್ನು ದಾರಿಗೆ ತರಬೇಕಾದ ಅವಶ್ಯಕತೆ ಇತ್ತು ಅದಕ್ಕಾಗಿ ಹಾಗೆ ದೂರ ನಿಂತ ಕೊನೆಗೆ ಮತ್ತೊಂದು ಸರ್ತಿ ವಿನಂತಿ ಸುಗ್ರೀವ ಮಾಡಿಕೊಂಡಾಗ ಇಲ್ಲಿ ಹನುಮಂತ ಲತಯ ರವಿಜೆ ವಿಭಕ್ತೆ ವಾಯೋ ಸುತೇನ ಹದಿನಂಟನೆ ಶ್ಲೋಕ ರಘುಪೇಣ ಶರೆ ಚ ಮುಕ್ತೆ ಶ್ರೊತ್ವ ಶಬ್ದಮಲ ಹೃದಯಂದ್ರಮಜೋ ಗಿರಿವ ಅಪತತ್ ಆಶುಸನ್ನಹ ರಮೆಯ ರಮಚಂದಿರ ಅನುಜ್ಞೆಯಂತೆ ಹನುಮಂತ ಗುರುತಿಗಾಗಿ ವಾಯೋಸುತೇನ ವಾಯುವಿನ ಮಗನಾದ ಹನುಮಂತ ರವಿಜೆ ಅಣ್ಣನಿಂದ ದೂರನಾದಂತಹ ಸುಗ್ರೀವನಲ್ಲಿ ರಘುಪೇಣ ಶರೇಚಮುಕ್ತೆ ರವಿಜೆ ಈ ಸುಗ್ರೀವನಿಗೆ ಕೊಟ್ಟಂತಹ ಮಾಲೆಯ ವಿಷಯದಲ್ಲಿ ಭಾರತದಲ್ಲಿ ಲಕ್ಷ್ಮಣ ಹಾಕಿದ ಅಂತ ಇದೆ ಇಲ್ಲಿ ಹನುಮಂತ ಹಾಕಿದ ಅಂತಿದೆ ಏನ್ ಈ ನಿಜವಾಗಿ ಹಾಕಿದ್ ಯಾರು ಅನ್ನುವ ಪ್ರಶ್ನೆ ಉಳಿದು ಹೋಗುತ್ತೆ ಆದರೆ ಎರಡರಲ್ಲಿ ವಿರೋಧ ಬಂತು ಅಂತ ಅಂದಾಗ ಯಾವ್ದನ್ನು ಸ್ವೀಕರಿಸಬೇಕು ಅನ್ನೋದು ಒಂದು ಸಮಸ್ಯೆ ರಾಮಾಯಣದಲ್ಲಿ ಹನುಮಂತ ಭಾರತದಲ್ಲಿ ಅಲ್ಲ ಭಾರತದಲ್ಲಿ ರಾಮಾಯಣ ಬರುತ್ತಾ ಅಂದ್ರೆ ಬರುತ್ತೆ ಭಾರತದಲ್ಲಿ ಯುಧಿಷ್ಠಿರ ತನ್ನ ಹೆಂಡತಿಯಾದ ದ್ರೌಪದಿಯನ್ನು ಜಯದ್ರಥನಿಂದ ಕಳ್ಕೊಂಡು ದುಃಖಿಸ್ತಾ ಇದ್ದಾಗ ಭೀಮಾರ್ಜುನರು ಅವನನ್ನು ಹುಡ್ಕೊಂಡು ಬರ್ಲಿಕ್ಕೆ ಹೊರಟಾದ ಹೊರಟಾದಾಗ ಅಳತಾ ಕೂತಿದ್ದಾಗ ಮಾರ್ಕಂಡೆಯ ಋಷಿಗಳು ಬಂದು ಅಲ್ಲಿ ಅವನಿಗೆ ಸಮಾಧಾನ ಮಾಡಿದ್ದಾರೆ ಮಾರ್ಕಂಡೆಯ ಸಮಸ್ಯೆ ಪರ್ವ ಅಂತಾನೆ ವನಪರ್ವದಲ್ಲಿ ಒಂದು ಉಪವಿಭಾಗ ಪರ್ವ ಇದೆ ಅದರಲ್ಲಿ ಇಡೀ ರಾಮಾಯಣದ ಕಥೆಯನ್ನ ಸುಮಾರು ಒಂದು ಇಪ್ಪತ್ತೇಳು ಅಧ್ಯಾಯಗಳಲ್ಲಿ ನಿರೂಪಣೆ ಮಾಡಿದ್ದಾರೆ ಆ ರಾಮಾಯಣದ ಪ್ರಸಂಗವನ್ನು ನಿರೂಪಿಸುವಾಗ ಇದೇ ಕಥೆಯನ್ನ ಹನುಮಂತನ ಹೆಸರಿನಲ್ಲಿ ಏನು ನಾವು ರಾಮಾಯಣದಲ್ಲಿ ನೋಡಿದೆವು ಅದು ಲಕ್ಷ್ಮಣ ಹಾರ ಹಾಕಿದ ಅಂತಿದೆ ಏನಿದು ಪರಿಹಾರ ಅಂದ್ರೆ ಎರಡು ಇಬ್ರು ಹಾಕೋದು ಅಂತ ಅನ್ನೋದನ್ನ ಸುಮ್ಮನೆ ನಮ್ಗೆ ಸಮಾಧಾನಕ್ಕೆ ಕೊಡಿಸ್ಬೇಕಾದ್ರೆ ವಾಕ್ಯದಲ್ಲಿ ಹಾಗಿಲ್ಲ ಆದ್ರೆ ಆಚಾರ್ಯರು ಅದನ್ನು ಒತ್ತಿಕೊಟ್ಟು ರಾವ್ ಅಂತ ಹೇಳುವ ಮೂಲಕ ತಾತ್ಪರ್ಯ ನಿರ್ಣಯದಲ್ಲಿ ಮಹಾಭಾರತದಲ್ಲಿ ಬಂದ ಕಥೆಯ ಬಗ್ಗೆ ನಿರ್ಣಯ ಕೊಡುವಾಗ ರಾಮಾಯಣದಲ್ಲಿ ಬಂದ ಪ್ರಸಂಗವನ್ನೇ ಒತ್ತಿ ಹೇಳುವ ಮೂಲಕ ನಿರ್ಣಯ ಮಾಡಿದ್ರು ಅದು ಹನುಮಂತನೇ ಹಾಕಿದ್ದು ಹಾಗಾದ್ರೆ ಅಲ್ಲಿ ಲಕ್ಷ್ಮಣ ಅಂತಿರುವ ಮಾತು ಮಹಾಭಾರತ ಸುಳ್ಳ ಅಂದ್ರೆ ಮಹಾಭಾರತದಲ್ಲಿ ಲಕ್ಷ್ಮಣ ಅನ್ನುವ ಶಬ್ದಕ್ಕೇನರ್ಥ ಅಂತ ಗಮನಿಸಿದ್ರೆ ಗೊತ್ತಾಗುತ್ತೆ ಲಕ್ಷ್ಮಣ ಅನ್ನುವ ಶಬ್ದಕ್ಕರ್ಥ ಲಕ್ಷಣವಂತ ಅಂತ ಅತ್ಯಂತ ಶಾಸ್ತ್ರೀಯವಾದ ರೀತಿಯಲ್ಲಿ ಶರೀರವನ್ನು ಹೊಂದಿದವ ಮೂವತ್ತೆರಡು ಲಕ್ಷಣಗಳಿಂದ ಕೂಡಿದವ ಲಕ್ಷಣಗಳಿಂದ ಕೂಡಿದವ ಅಂತ ಬಂದಾಗ ಅದು ಪ್ರಾಣನಿಗೆ ಒಪ್ಪುವ ಮಾತು ಆದ್ರಿಂದಾಗಿ ಲಕ್ಷ್ಮಣ ಶಬ್ದಕ್ಕೆ ಹನುಮಂತ ಅಂತ ಅರ್ಥ ಮಾಡಬಹುದು ಆದರೆ ಹನುಮಂತ ಶಬ್ದಕ್ಕೆ ಲಕ್ಷ್ಮಣ ಅಂತ ಅರ್ಥ ಮಾಡೋದಾಗುವುದಿಲ್ಲ ಆದ್ರಿಂದಾಗಿ ಇಲ್ಲಿ ಹನುಮಂತ ಶಬ್ದ ಅನ್ನೋದು ನಿರವಕಾಶ ನಿರವಕಾಶ ಅಂದ್ರೆ ಅದಕ್ಕೆ ಹನುಮಂತ ಅಂತ ಒಂದೇ ಅರ್ಥ ಹನುಮಂತ ಶಬ್ದಕ್ಕೆ ಏನ್ ಮಾಡಿದ್ರು ಲಕ್ಷ್ಮಣ ಅಂತ ಅರ್ಥ ಮಾಡ್ಲಿಕ್ಕೆ ಬರುದಿಲ್ಲ ಅಲ್ಲ ಅರ್ಥ ಯಾಕೆ ಮಾಡ್ಬೇಕು ನಾವು ಬೇರೆ ಕಡೆ ಗಮನಿಸಿದ್ರೆ ಲಕ್ಷ್ಮಣ ಅನ್ನುವ ಶಬ್ದವನ್ನ ಹನುಮಂತನಲ್ಲಿ ಪ್ರಯೋಗಿಸುತ್ತಿದೆ ಆದ್ರಿಂದ ಇದು ಲಕ್ಷ್ಮಣ ಶಬ್ದವನ್ನ ಹನುಮಂತನಲ್ಲಿ ಯೋಜಿಸಿದ್ರೆ ಮತ್ತು ಸ್ಪಷ್ಟವಾಗಿ ವಾಯೋಸುತೇನ ಅಂತ ಆಚಾರ್ಯರು ಹೇಳಿದ್ದಾರೆ ಅದರಿಂದಾಗಿ ಮತ್ತು ಲಕ್ಷ್ಮಣ ಶಬ್ದ ಅನ್ವಯ ಅರ್ಥಪೂರ್ಣವಾಗಿ ಹನುಮಂತನಲ್ಲಿ ಸೇರುತ್ತೆ ಅದರಿಂದಾಗಿ ಹನುಮಂತ ಹಾಕಿದ ಅನ್ನೋದನ್ನ ಒಪ್ಪಿಕೊಳ್ಳುವುದರಲ್ಲಿ ಯಾವ ದೋಷವೂ ಇಲ್ಲ संस्विन्न परिवृत्तनेत्राः दशाननाद्याः पतिता विमूर्च्छिताः तथापि मां दर्शयितुं न शेकुः सुता कृते ते वचनात् स्वयं भुवः रावणनन्तः महावीररुकुड् श्लोक भक्तो ममैष यदि माम् अभिपश्यतीह पादो ध्रुवं मम समेष्यति निर्विचारः योग्यो वदो नहि जनस्य पदानतस्य राज्यार्थिना रविसुतेन वदोर्थितश्च ಸುಗ್ರೀವನಿಗೆ ಒಳ್ಳೇದು ಮಾಡಬೇಕು ಅನ್ನುವ ಕಾರಣಕ್ಕೆ ವಾಲಿಯನ್ನ ಹಿಂದಿನಿಂದ ಕೊಂದದ್ದು ಸರಿನಾ ವಾಲಿ ಸರಿ ಅವನು ತಪ್ಪು ಮಾಡಿದಾನೆ ಶಿಕ್ಷೆ ಕೊಡ್ಬೋದಿತ್ತು ಎದುರಲ್ಲೇ ಯುದ್ಧ ಮಾಡಿ ನಾಶ ಮಾಡ್ಬೋದಿತ್ತು ಅದು ಬಿಟ್ಟು ಹೀಗೆ ಹಿಂದಿನಿಂದ ಹೊಡೆದು ಹಾಕುವುದಕ್ಕೆ ಏನು ಕಾರಣ ಈ ಪ್ರಶ್ನೆಗೆ ಉತ್ತರ ಸಿಗಬೇಕು ಈ ಪ್ರಶ್ನೆಯನ್ನ ಸಮರ್ಥಿಸ್ಲಿಕ್ಕೋಸ್ಕರ ಆಮೇಲೆ ಏನೇನೋ ಕಥೆಗಳು ಹುಟ್ಟುಕೊಂಡವು ವಾಲಿಗೆ ಸಿಕ್ಕಾಪಟ್ಟೆ ಶಕ್ತಿ ಇತ್ತು ವರ ಇತ್ತು ಆದ್ರಿಂದಾಗಿ ರಾಮಚಂದ್ರನ ಅವನಿಗೆ ಎದುರುಗಡೆ ಹೋಗಿ ಯುದ್ಧ ಮಾಡಿ ಅವನು ಗೆಲ್ಲೋದು ಸಾಧ್ಯ ಆಗ್ತಿರ್ಲಿಲ್ಲ ಅದಕ್ಕೋಸ್ಕರ ರಾಮಚಂದ್ರ ಹಿಂದಿನಿಂದ ಹೊಡೆದ ಅಂತ ಇದು ರಾಮಾಯಣದಲ್ಲೂ ಕಥೆ ಇಲ್ಲ ಇದು ಎಲ್ಲೂ ಬೇರೆ ಕಡೆ ಬಂದಿಲ್ಲ ಆಮೇಲಿನ ಹರಿಕಥೆಗಳಲ್ಲಿ ಅಥವಾ ಇನ್ಯಾವುದೋ ಸಾಹಿತ್ಯಗಳಲ್ಲಿ ಈ ಕಥೆಗೊಂದು ಅರ್ಥ ಕೊಡಬೇಕು ಇಲ್ಲಾಂದ್ರೆ ರಾಮಚಂದ್ರ ಹಿಂದಿನಿಂದ ಕೊಂದ ಅನ್ನೋದಕ್ಕೆ ಏನು ಹೇಳುದು ಅದಕ್ಕೋಸ್ಕರ ಒಂದು ಕಥೆಯೆಲ್ಲ ಹುಟ್ಟು ಹಾಕಿದ್ ನಾವು ನೋಡ್ತೇವೆ ಅದರ ನಿಜವಾದ ಸಂಗತಿ ಏನು ಅನ್ನೋದನ್ನ ರಾಮನೇ ಹೇಳ್ತಾನೆ ಭಕ್ತ ಮಮೈಷ ಯದಿ ಮಾಂ ಅಭಿಪಶ್ಯತೀಹ ಭಕ್ತನಾದಂತಹ ವಾಲಿ ನನ್ನನ್ನು ನೋಡಿದ ಅಂದ್ರೆ ನನ್ನ ಕಾಲಿಗೆ ಅಡ್ಡ ಬಿದ್ದು ಬಿಡ್ತಾನೆ ಅಡ್ಡ ಬಿದ್ದು ಶರಣಾಗಿ ನನ್ನನ್ನು ಅಂತ ಅಥವಾ ತಾನು ಮಾಡಿದ ತಪ್ಪನ್ನ ಒಪ್ಪಿಕೊಂಡು ಬಿಡುತ್ತಾನೆ ನಿರ್ವಿವಾದ ಯಾಕೆಂದ್ರೆ ನಮೀಷಃ ಭಕ್ತಃ ಇವನು ನನ್ನ ಅತ್ಯಂತ ಭಕ್ತ ವಾಲಿ ಏನು ಸಾಮಾನ್ಯ ಅಲ್ಲ ವಾಲಿಯಿಂದ ನಾವು ಶತ್ರುವಿನ ತರ ನೋಡಬೇಕಾದ ಅಗತ್ಯ ಇಲ್ಲ ಕಾರಣ ಅಷ್ಟೇ ಅವನು ಇಂದ್ರನ ಮಗ ಆದ್ರಿಂದಾಗಿ ಆದರೆ ಯಾವುದೋ ಒಂದು ಕಾರಣದಿಂದಾಗಿ ರಾವಣನ ಸಂಪರ್ಕ ಬಂದ ಒಂದು ಹಿನ್ನೆಲೆಯಲ್ಲಿ ಅವನಿಂದ ಕೆಲವು ತಪ್ಪುಗಳು ನಡೆದಿರಬಹುದು ಆದ್ರೆ ಅವನು ನನ್ನ ಭಕ್ತ ಯದಿವಂ ಅಭಿಪಶ್ಯತಿ ಯಾವಾಗ ಎದುರಬದುರಾಗ್ತಾನೆ ನನ್ನನ್ನು ನೋಡ್ತಾನೆ ಧ್ರುವಂ ಮಮ ಪಾದಂ ನಮ್ಮ ಪಾದವು ಸಮೇಶ್ಯತಿ ಗಟ್ಟಿಯಾಗಿ ನನ್ನ ಕಾಲು ಹಿಡ್ಕೊಂಡು ಅಳತಾನು ಅವನು ನಿರ್ವಿಚಾರ ಇದರಲ್ಲಿ ವಿಚಾರವೇ ಮಾಡಬೇಕಾದ ಅಗತ್ಯ ಇಲ್ಲ ಇದರಲ್ಲಿ ಸಂದೇಹ ಪಡಬೇಕಾದ ಅಗತ್ಯ ಇಲ್ಲ ಖಂಡಿತ ಅವನು ನನ್ನನ್ನು ನೋಡಿದ ತಕ್ಷಣನೇ ನನಗೆ ಅಡ್ಡ ಬೀಳ್ತಾನೆ ಏನ್ ತಪ್ಪು ಬಿದ್ರೆ ಒಳ್ಳೇದಾಯ್ತಲ್ವ ಅವನು ಭಕ್ತ ಇವನು ಭಕ್ತ ಇಬ್ಬರನ್ನು ಉದ್ಧರಿಸಿದಾಗ್ತಿ ಹಾಗೆ ಹಾಗೆ ಆಗ್ತಿತ್ತು ಅದರಲ್ಲಿ ಈ ಭಕ್ತನನ್ನು ಮಾತ್ರ ಉದ್ಧರಿಸಬೇಕು ಅಂತ ಏನಾದರೂ ಶರ ಬರೆದಿದೆಯಾ ಆ ಭಕ್ತನನ್ನು ಉದ್ಧರಿಸಬಾರದು ಅಂತ ಯಾರಾದರೂ ನಿಷೇಧ ಮಾಡಿದಾರ ಹಾಗಲ್ಲ ಸಮಸ್ಯೆ ಸಮಸ್ಯೆ ಯೋಗ್ಯೋ ವಧೋ ನಹಿ ಜನಸ್ಯ ಸನಾತನಸ್ಯ ಸುಗ್ರೀವ ತನಗಾದ ಅನ್ಯಾಯವನ್ನ ಪರಿಹರಿಸಲಿಕ್ಕೋಸ್ಕರ ತನಗೆ ಕಪಿರಾಜ್ಯ ದೊರಕಿಸಿ ಕೊಡಬೇಕು ಅಂತ ವಾಲಿಯನ್ನ ಕೊಂದು ದಕ್ಕಿಸಬೇಕು ಅಂತ ಮಾತು ತಗೊಂಡಿದ್ದಾನೆ ನನ್ನ ಹೆಂಡತಿಯನ್ನ ನನ್ನ ರಾಜ್ಯವನ್ನು ನೀನು ಮರಳಿಸ್ಬೇಕು ಸುಗ್ರೀವನನ್ನ ಕೊಲ್ಲಬೇಕು ಅಂತ ಅವನಿಗೆ ಮಾತು ಕೊಟ್ಟಾಗಿದೆ ಆದ್ರಿಂದಾಗಿ ಕಾಲಿಗೆ ಅವನು ಎರಗಿದಾಗ ಅವನನ್ನು ಕೊಲ್ಲುವುದು ಸರಿ ಹೋಗಲ್ಲ ಕೊಂದು ಕೊಂದೇ ಕೊಲ್ತೇನೆ ಅಂತ ಮಾತು ಕೊಟ್ಟಿದ್ದೇನೆ ಸುಗ್ರೀವನಿಗೆ ಕಪಿರಾಜ್ಯವೂ ಸಿಗಬೇಕು ಅಂತ ಸಂಕಲ್ಪ ಮಾಡಿಯಾಗಿದೆ ಅವನ ಹೆಂಡತಿಯನ್ನ ಅಪಹರಿಸಿ ತಮ್ಮನ ಹೆಂಡತಿ ಅಂತ ಅನ್ನೋದು ಮಗಳಿಗೆ ಸಮಾನ ಅನ್ನುವ ದೃಷ್ಟಿಯಿಂದ ಅವನು ನೋಡುವವನು ಆ ತಪ್ಪಂತೂ ಮಾಡಿದಾನೆ ಬರೀ ಮಾತು ಕೊಟ್ಟಿದ್ದೇನೆ ಕೊಂದುಬಿಡ್ತೇನೆ ಇಷ್ಟಲ್ಲ ಇದಕ್ಕಿಂತ ಒಂದು ಸೂಕ್ಷ್ಮವಾದ ಸತ್ಯವನ್ನ ಕಾಂಡದಲ್ಲಿ ನಾವು ಗಮನಿಸಿದ್ರೆ ಗೊತ್ತಾಗುವಂತಹದ್ದು ಕೇವಲ ಇಷ್ಟೇ ಕಾರಣಕ್ಕೆ ರುಮೇನ ಪರಿಸಿದ ಅನ್ನೋದು ದೊಡ್ಡ ತಪ್ಪೆ ರಾಜ್ಯ ಕೊಡ್ಲಿಲ್ಲ ಅನ್ನೋದು ಯಾರತ್ರ ಶಕ್ತಿ ಇರುತ್ತೋ ಅವ್ರ ಹತ್ರ ರಾಜ್ಯ ಇರುತ್ತೆ ಅಂತ ಅನ್ನೋದಾದ್ರೂ ಒಂದು ಕ್ಷತ್ರಿಯ ಧರ್ಮವು ಅಥವಾ ರಾಜ್ಯಪಾಲ ರಾಜ್ಯ ಪಾಲನೆ ಮಾಡುವ ಅರ್ಹತೆ ಉಳ್ಳವನಲ್ಲಿ ಆ ತಾಕತ್ತಿದ್ದಾಗ ಮಾತ್ರ ಅವನು ರಾಜ್ಯವನ್ನ ತನ್ನ ಹತೋಟಿಯಲ್ಲಿ ಇಟ್ಟುಕೊಳ್ಳಿಕ್ ಸಾಧ್ಯ ಆಗುತ್ತೆ ಅಂತ ಅನ್ನೋದು ಒಂದು ಸಮಾಧಾನ ಹೇಳಬಹುದಾದ ಮಾತು ಯಾರು ಬೇಕಾದ್ರೂ ಆಳ್ಬಹುದು ಅಂತ ಆದ್ರೆ ಅದಕ್ಕಿಂತ ಹೆಚ್ಚು ವಾಲಿ ರಾವಣನೊಂದಿಗೆ ಒಪ್ಪಂದವೊಂದನ್ನು ಮಾಡಿಕೊಂಡಿದ್ದ ಹೆಣ್ಣು ಹೊನ್ನು ಮಣ್ಣು ಇದು ಮೂವರಲ್ಲಿ ಇದಿಬ್ಬರಲ್ಲೂ ಕೂಡ ಹಂಚಿಕೆಯಲ್ಲಿ ಯಾವುದೇ ರೀತಿಯ ವೈಷಮ್ಯ ಇಲ್ಲ ನನ್ನ ವಸ್ತು ಎಲ್ಲ ನಿನ್ನ ವಸ್ತು ನಿನ್ನ ವಸ್ತು ಎಲ್ಲ ನನ್ನ ವಸ್ತು ಅಂತ ಹೊನ್ನು ಮಣ್ಣು ಏನಾದ್ರೂ ಸಾಯಿಲಿ ಅದರ ತಂಟೆಗೆ ಯಾರು ಆಕ್ಷೇಪ ಮಾಡಲ್ಲ ಮಾಡಿದ್ದಕ್ಕೆ ತೊಂದರೆ ಮಾಡಿದ್ರೆ ಹಾಗೆ ಇದು ನನ್ ಜಾಗನು ಹೌದು ನಿನ್ ಜಾಗನು ಹೌದು ಮ್ಯೂಚುವಲ್ ಇದೆ ಲೋಕದಲ್ಲಿ ಅದರ ಒಂದು ಹೆಣ್ಣಿಗೆ ಅದು ಎಲ್ಲೋ ಅಪಹರಿಸಿ ತಂದ ರಾವಣನ ದುರ್ಬುದ್ಧಿಯಿಂದ ತಂದ ಹೆಣ್ಣನ್ನ ಯಾರು ಬೇಕಾದ್ರೂ ಉಪಭೋಗಿಸಬಹುದು ಅಂತ ಒಂದು ಒಪ್ಪಂದ ಮಾಡಿಕೊಳ್ಳುವುದು ಜಗತ್ತಿನಲ್ಲಿ ಅತ್ಯಂತ ಅಕ್ಷಮ್ಯವಾದ ಕೆಟ್ಟ ಒಪ್ಪಂದ ಈ ಒಪ್ಪಂದ ಮಾಡಿಕೊಂಡದ್ದಕ್ಕೂ ಶಿಕ್ಷೆ ಆಗ್ಬೇಕಿತ್ತು ಕೆಲವೊಮ್ಮೆ ತಾಯಿ ಮಗುವಿಗೆ ಏನೊಂದು ಚಿಕ್ಕ ತಪ್ಪು ಮಾಡಿದಾಗ ನೋಡಿಯೇ ಹೊಡಿತಾಳೆ ಅವಳಿಗೆ ಆ ತಪ್ಪಿಗೆ ಇಂಥ ದೊಡ್ಡ ಶಿಕ್ಷೆ ಕೊಡ್ಬೇಕಾದ ಅಗತ್ಯ ಇಲ್ಲ ಅಂತ ಗೊತ್ತಿದೆ ಆದ್ರೆ ಇದೇ ತಪ್ಪನ್ನ ಹಿಂದೆಯೂ ನಾಲ್ಕೈದು ಸಲ ಮಾಡಿ ಬೇರೆ ಸಂದರ್ಭದಲ್ಲಿ ತುಂಬಾ ದೊಡ್ಡ ತಪ್ಪು ಚಿಕ್ಕದಿರ್ಬೋದು ಆದ್ರಿಂದ ಆದ ಪರಿಣಾಮ ಹಿಂದೆ ದೊಡ್ಡದಿತ್ತು ಆಗ ನೇರವಾಗಿ ಆ ತಪ್ಪಾಗುವಾಗ ಅಲ್ಲಿ ಇರ್ಲಿಲ್ಲ ಅನ್ನುವ ಕಾರಣಕ್ಕವಳು ಅದೇ ತಪ್ಪನ್ನ ಮತ್ತೊಮ್ಮೆ ಮಾಡಿದಾಗ ಏನು ಅಂತ ತೊಂದರೆ ಆಗದೇ ಇದ್ರು ಎರಡು ಬಾರಿಸ್ತಾಳೆ ಕಾರಣ ಈ ತಪ್ಪಿನಿಂದ ಉಪದ್ರವ ಆಯಿತು ಅಂತ ಅನ್ನೋದಲ್ಲ ಈ ತಪ್ಪು ಮಾಡಿದ್ರಿಂದ ಹಿಂದೆ ತುಂಬಾ ಉಪದ್ರವ ಆಗಿತ್ತು ಬೇರೆ ಯಾವುದೋ ತಪ್ಪಿಗೆ ಈಗ ಹೊಡೆಯುವುದು ಸರಿಯಲ್ಲ ಇದೇ ತಪ್ಪಿನಿಂದ ಹೀಗೆ ಅಪಹಾರ ಮಾಡಿ ಒಂದು ಹೆಣ್ಣನ್ನು ಅಪಮಾನಿಸಿದ್ರಿಂದಲೇನೆ ತಮ್ಮ ಮನೆಯ ಹೆಣ್ಣನ್ನೂ ಕೂಡ ಅವನು ರಕ್ಷಿಸಬೇಕಾದ ಸಂದರ್ಭ ಬಿಟ್ಟು ಅಪಹರಿಸ್ತಾನೆ ಅಂತ ಆದಾಗ ಇನ್ನು ಊರ ಹೆಣ್ಮಕ್ಳ ಕಥೆ ಏನು ಅದು ರಾವಣನಂತ ದುಷ್ಟರ ಜೊತೆಗೆ ಸೇರಿಕೊಂಡದ್ರ ಯಾಕೆಂದ್ರೆ ಯಾರು ತಪ್ಪು ಮಾಡ್ತಾರೆ ಅವ್ರಿಗೆ ಮಾತ್ರ ಶಿಕ್ಷೆ ಅಲ್ಲ ತಪ್ಪು ಮಾಡೋದಕ್ಕೆ ಯಾರೆಲ್ಲ ಸಹಾಯ ಮಾಡ್ತಾರೆ ಅವರೂ ಅರ್ಹರೇ ಅದರಿಂದಾಗಿ ರಾವಣನಿಗೆ ಒಂದು ಬಲ ವಾಲಿ ಇದ್ದಾನೆ ಅಂತ ಏನೇ ಮಾಡಿದ್ರು ಈ ಕಾರಣಕ್ಕಾಗಿ ರಾಮಚಂದ್ರ ಅವನನ್ನು ಅನಿವಾರ್ಯವಾಗಿ ಮರೆಯಾಗಿ ನಿಂತು ಪ್ರಾಣಿಗಳನ್ನು ಬೇಟೆಯಾಡುವುದು ಒಂದು ಸಹಜ ಅದರಿಂದಾಗಿ ಬೇಟೆಯಾಡಿದ ಅಂತ ಒಂದು ಕತ್ ಒಂದು ಸಮಾಧಾನವನ್ನು ಹೇಳುತ್ತಾರೆ ಆದರೆ ವಾಲಿಗೆ ವರ ಇತ್ತು ಎದುರಾಳಿಯ ಅರ್ಧಶಕ್ತಿಯನ್ನು ಸ್ವೀಕರಿಸುವಂತದ್ದು ಅದಕ್ಕೋಸ್ಕರ ಮರೆಯಲ್ಲಿ ಎದುರಾಳಿ ಕಂಡ್ರೆ ಮಾತ್ರ ಎದುರಾಳಿ ಆಗುದಲ್ಲ ಅವನು ಎಲ್ಲಿ ನಿಂತರೂ ಅವನ್ ಅವನ ವಿರುದ್ಧ ನಿಂತ ಅಂದ್ರೆ ಆ ಶಕ್ತಿ ಬಂದೇ ಬರ್ತಿತ್ತು ಅದರಿಂದಾಗಿ ಈ ಕಥೆಯ ಮೂಲಕ ವಾಲಿಯನ್ನ ದೊಡ್ದು ಮಾಡ್ಲಿಕ್ಕೋ ಅಥವಾ ರಾಮನ ಕಾರ್ಯವನ್ನ ಸಮರ್ಥಿಸ್ಲಿಕ್ಕೋ ಕಥೆಯನ್ನು ಬದಲಿಸ್ಬೇಕಾದ ಅಗತ್ಯ ಇಲ್ಲ ಇದ್ದ ಹಾಗೆ ತಿಳ್ಕೊಂಡ್ರೆ ಎಷ್ಟೋ ಸರ್ತಿ सॉल्यूशन ಸರಿಯಾಗಿ ಸಮாதாரకరವಾಗಿ ಸಿಗುತ್ತೆ ಕಾರ್ಯಂ ಹಭೀಷ್ಟಮಪಿ ತತ್ಪ್ರಣತಸ್ಯ ಪೂರ್ವಂ ಶಸ್ತೋವಧೋನಪದಯೋ ಪ್ರಣತಸ್ಯ ಚೈವ ತಸ್ಮಾದ ದೃಶ್ಯತನুরেವ ನಿಹನ್ಮಿ ಚಕ್ರಪುತ್ರಂ ತೃತೀಹ ಸಮ ತಂ ಅದೃಷ್ಟ ತಯಾ ಜಗಾನಾ ಮತ್ತೊಂದು ಮಾತು ಮೊದಲು ಶರಣಾದದ್ದು ಸುಗ್ರೀವ ಪೂರ್ವಂ ತತ್ ಪ್ರಣತಸ್ಯ ಶಸ್ತಃ ಸುಗ್ರೀವನ ಬಯಕೆಯನ್ನ ಮೊದಲು ನೆರವೇರಿಸಬೇಕು ಅದಕ್ಕಾಗಿ ಕಾಲಿಗೆ ಬಿದ್ದವನನ್ನು ಕೊಲ್ಲುವುದಕ್ಕೆ ಸಾಧ್ಯ ಯಾಕೆಂದ್ರೆ ಅವನು ಶರಣಾಗತನೆ ಶರಣಾಗತನನ್ನು ಕೊಲ್ಲಬಾರದು ಅಂತ ಒಂದು ಮಾತಿದೆ ಶರಣಾಗ ಶರಣಾಗತನಿಗೆ ಕೊಟ್ಟ ಮಾತನ್ನ ನಡೆಸಬೇಕು ಅಂತಾನೆ ಇದೆ ಯಾವುದನ್ನ ಮಾಡ್ಬೇಕು ಮೊದಲು ಶರಣಾದದ್ದು ಸುಗ್ರೀವ ಕೃಷ್ಣ ಮತ್ತು ಕೃಷ್ಣನ ಹತ್ತಿರಕ್ಕೆ ಸುಗ್ ಬಲ ಬಲರಾಮನ ಸೈನ್ಯವನ್ನ ಇಡೀ ಯದುಗಳ ಸೈನ್ಯವನ್ನ ಪಡಿಬೇಕು ಅಂತ ದುರ್ಯೋಧನ ಮತ್ತು ಅರ್ಜುನ ಇಬ್ರು ಬಂದಿದ್ರು ಕೃಷ್ಣನಿಗೆ ಮೊದಲು ಬಂದದ್ದು ದುರ್ಯೋಧನ ಆದ್ರಿಂದಾಗಿ ಅವನ ಮಾತನಾಡಿಸ್ಬೇಕು ಆದ್ರೆ ತನ್ನ ಭಕ್ತ ಬಂದಿದ್ದಾನೆ ಮನಸ್ಸಿಗೆ ಹತ್ರ ಆದವನು ಅವನು ದೇಹಕ್ಕೆ ಹತ್ರ ಆದವನು ಮೊದಲು ಇವನು ಮನಸ್ಸಿಗೆ ಹತ್ರ ಆದದ್ದೇ ಹೆಚ್ಚು ಹತ್ರ ದೇಹಕ್ಕೆ ಹತ್ರ ಆದದ್ದನ್ನು ಯಾವತ್ತೂ ಹತ್ರ ಅಂತ ಹೇಳ್ಕೊಳ್ಳಲ್ಲ ಸರ್ತಿ ಎಷ್ಟೇ ದೂರ ಇದ್ರು ಮಿತ್ರರು ಒಂದು ವಿಷಯದ ಬಗ್ಗೆಯೂ ಅಪ್ಡೇಟ್ ಆಗದೆ ಇರಲ್ಲ ಆದ್ರೆ ಇಷ್ಟ ಇಲ್ಲದೆ ಇದ್ದವ್ರು ಪಕ್ಕದ ಮನೆಯಲ್ಲಿದ್ರು ಆ ಮನೆಯವ್ರು ಯಾರು ಅಂತಾನೆ ತಿಳ್ಕೊಳ್ಳೋ ಪ್ರಯತ್ನ ಮಾಡಿರಲ್ಲ ಏನ್ ಮಾಡ್ತಾರೆ ಎಲ್ಲಿ ಹೋಗ್ತಾರೆ ಅಥವಾ ಅವ್ರಿಗೆ ಏನ್ ತೊಂದರೆ ಆಗಿದೆ ಏನಾಯ್ತು ಪಕ್ಕದ ಮನೆಯಲ್ಲಿ ಅಪಾಯ ತೊಂದರೆ ಬ್ರೇಕಿಂಗ್ ನ್ಯೂಸ್ ನೋಡಿದಾಗ್ಲೇ ಗೊತ್ತಾಗುವಷ್ಟು ನಾವು ನಮ್ಮ ಸಂಬಂಧಗಳನ್ನು ಬೆಳೆಸ್ಕೊಂಡಿದ್ದೇವೆ ಆದ್ರೆ ಕೃಷ್ಣ ಏನ್ ಮಾಡಿದ ಎದ್ದ ತಕ್ಷಣ ಅರ್ಜುನನನ್ನು ನೋಡಿದ ಆಮೇಲೆ ದುರ್ಯೋಧನ ನೋಡಿ ಏನ್ ಬೇಕು ಕೇಳಿದ ನಾನು ಮೊದಲು ಬಂದದ್ದು ಅದರಿಂದಾಗಿ ನನಗೆ ಮೊದಲು ಅವಕಾಶ ಕೊಡಬೇಕು ನಾನು ಕೇಳಿದ್ದನ್ನು ನೀನು ನನಗೆ ನೀಡಬೇಕು ಕೃಷ್ಣ ಬುದ್ಧಿವಂತಿಕೆಯಿಂದ ಸರಿ ಬಂದದ್ ನೀನು ಖಂಡಿತ ನಾನು ನೋಡಿದ್ದು ಮೊದಲು ಅವನನ್ನು ಅದರಿಂದಾಗಿ ಆದ್ರಿಂದಾಗಿ ಇಬ್ಬರಿಗೂ ಮಾಡೋಣ ಅಂತ ಹೇಳಿ ಹೇಗೋ ತನ್ನ ಅಭೀಷ್ಟವನ್ನ ನೆರವೇರಿಸಿದಾಂತನ್ನುವ ಸಮಾಧಾನ ಅರ್ಜುನನಿಗೆ ತಾನು ಬೇಕಾದ್ದನ್ನು ಪಡೆದೆ ಎನ್ನುವ ಸುಖ ದುರ್ಯೋಧನನಿಗೆ ಹೀಗೆ ಪ್ರಸಂಗ ಬಂದಾಗ ಯಾವುದು ಮೊದಲು ಯಾವುದು ನಂತರ ಇದನ್ನೆಲ್ಲ ನಾವು ಬಹಳ ಕಷ್ಟದಿಂದ ಅರ್ಥ ಮಾಡ್ಕೊಳ್ಬೇಕಾದ ಸಂಗತಿ ಆಗತ್ತೆ ಶರಣಾಗತನಾದವನು ಮೊದಲು ಸುಗ್ರೀವ ಮುಂದೆ ಶರಣಾಗಿಯೇ ಆಗ್ತಾನೆ ಅಂತನ್ನುವ ನಿಶ್ಚಯ ಇರುವುದು ವಾಲಿ ಶರಣಾಗಿಯೇ ಆಗ್ತಾನೆ ಎನ್ನುವುದನ್ನು ಕೊಲ್ಲುವುದ ಅವನನ್ನು ಕೊಲ್ಲಿಕ್ ಸಾಧ್ಯ ಇಲ್ಲ ಆದ್ರೆ ಇವನ ಮಾತನ್ನ ಮುರಿಲಿಕ್ಕಾಗಲ್ಲ ಕ್ಷತ್ರಿಯರಿಗೆ ಮಾತು ಅತ್ಯಂತ ಮುಖ್ಯ ಅದರ ಜೊತೆಗೆ ತಪ್ಪಿತಸ್ಥನಾಗಿ ವಾಲಿ ಎದುರು ಇದ್ದಾನೆ ಅಂತಂದಾಗ ಅನಿವಾರ್ಯವಾಗಿ ಮರೆಯಾಗಿ ನಿಂತು ವಾಲಿಯನ್ನು ಕೊಲ್ಲುವುದು ಸರಿ ಇದೆ ಅಂತ ರಾಮಚಂದ್ರ ಯೋಚಿಸಿ ಮರೆಯಿಂದಲೇ ತಂ ಅದೃಷ್ಟತೆಯ ಜಘಾನ ತಸ್ಮಾತ್ ಅದೃಶ್ಯತನುರೇವ ನಿಹನ್ಮಿ ಶಕ್ರ ಪುತ್ರಂ ಶಕ್ರನ ಮಗನಾದ ಇಂದ್ರನ ಮಗನಾದಂತಹ ವಾಲಿಯನ್ನು ಇಂದ್ರನ ಅವತಾರದು ಮಗ ಅಂತ ಹೇಳುದು ಆತ್ಮಾವೈ ಪುತ್ರನಾಮಾಸಿ ಅವನದ್ದೇ ಒಂದು ಅಂಶ ಇಲ್ಲಿ ಬಂದು ನೆಲೆಸಿ ವಾಲಿಯಾಗಿ ಭೂಮಿಯಲ್ಲಿ ನೆಲೆಸಿದ್ದು ಕೊಲ್ಲುವೆನು ಅದೃಶ್ಯತನು ಕಾಣದಂತೆಯೇ ಕೊಲ್ತೇನೆ ಯೋಚಿಸಿ ಅದೃಷ್ಟತಯ ಜಘಾನ ಮರೆಯಾಗಿ ನಿಂತೆ ಹೊಡೆದ ಬಲಸ್ಯ ನಿತ್ಯಂ ಪೂರ್ಣಾವ್ಯೋಚ್ಚಬಲೀತ್ಯ ತನು ಸ್ವತಂತ್ರ ದೃಷ್ಟಿಮ ಪಥಗಸ್ಯ ಪಥಗಸ್ಯ ಚ ಕರ್ತೀಷ ಚಾಪಮಪಿ ಏನ ಪರಾವಿಭಗ್ನಂ ಈ ಕಾರಣವನ್ನ ಕೊಡುವುದರ ಜೊತೆಗೆ ಭಗವಂತನ ಸಾಧಾರಣ ಶಕ್ತಿಯನ್ನ ಅಂದ್ರೆ ವಾಲಿಯ ಶಕ್ತಿ ಅದು ಎದುರುಗಡೆ ಹೀರುತ್ತೆ ಇದೆಲ್ಲ ಏನು ಇಲ್ಲಿಗೆ ಒಂದು ಬಲವನ್ನೇ ನೀಡುವುದಿಲ್ಲ ಅಂತ ಆಚಾರ್ಯರು ಎಚ್ಚರಿಸ್ತಾರೆ ಯಹ ಪ್ರೇರಕ ಸಕಲ ಲೋಕ ಬಲಸ್ಯ ಎಲ್ಲರ ಒಳಗೆ ನಿಂತು ಎಲ್ಲರ ಬಲವನ್ನ ಪ್ರೇರೇಪಿಸುವ ಒಳಗಿನ ಶಕ್ತಿಯೇ ಸ್ವತಃ ತಾನು ಅವನು ಹೇಗೆ ಎದುರುಗಡೆ ಪರಮಾತ್ಮನ ಶಕ್ತಿಯನ್ನ ಹೀರುದು ಆದ್ರಿಂದ ನಿತ್ಯಂ ಇದು ಯಾವತ್ತೂ ಒಂದು ದಿವಸ ಅಲ್ಲ ಮತ್ತು ಪೂರ್ಣ ಅವ್ಯಯ ಉಚ್ಚ ಬಲವೀರ್ಯ ತನುಹೂ ಸ್ವತಂತ್ರ ಭಗವಂತನ ಗುಣವನ್ನ ಅನುಸಂಧಾನ ಮಾಡಬೇಕಾದ ರೀತಿಯನ್ನು ಬಹಳ ಚೆನ್ನಾಗಿ ಇಲ್ಲಿ ಆಚಾರ್ಯರು ನಿರೂಪಿಸಿ ಹೇಳುತ್ತಾರೆ ಪೂರ್ಣ ಭಗವಂತ ತುಂಬಿದವ ಅವ್ಯಯ ಯಾವತ್ತೂ ಅದು ವ್ಯಯ ಆಗುದಿಲ್ಲ ನಾಶ ಆಗುದಿಲ್ಲ ಖರ್ಚಾಗುದಿಲ್ಲ ಕಮ್ಮಿ ಆಗುದಿಲ್ಲ ಮತ್ತು ಇಡೀ ಜಗತ್ತಿನಲ್ಲಿರುವ ಎಲ್ಲದ ಎಲ್ಲರ ಬಲಕ್ಕಿಂತಲೂ ಕೂಡ ಉಚ್ಚ ಬಲ ಅತ್ಯಂತ ಹೆಚ್ಚಿನ ಬಲ ಹಿಡಿದ ತ ಕಾರ್ಯಕ್ಕೆ ಉಪಯೋಗವಾಗುವ ಬಲ ಕೆಲವರಲ್ಲಿ ಬಲ ಹೆಚ್ಚಿರುತ್ತೆ ಕಾರ್ಯಕ್ಕೆ ಉಪಯೋಗಕ್ಕೆ ಬರಲ್ಲ ಅವರನ್ನ ಬುದ್ಧಿವಂತಿಕೆಯಿಂದ ದಾರಿ ತಪ್ಪಿಸಿದ್ರೆ ಹಾಗೆ ಅವರನ್ನ ಸೋಲಿಸಿಬಿಡ್ಬೋದು ಹಾಗಲ್ಲ ಇವನ ವೀರ್ಯ ತನುಹು ಪೂರ್ಣಗೊಳಿಸುವಂತಹ ತಾಕತ್ತುಳ್ಳ ಶಕ್ತಿ ಇದ್ದು ಇಡೀ ಜ್ಞಾನ ಆನಂದಗಳೇ ತನುಹು ಬಲವೇ ತನು ಸ್ವತಂತ್ರ ತನ್ನ ಹತೋಟಿಯಲ್ಲಿ ತಾನಿರುವವನು ಹೇಗಾದ್ರೂ ಮಾಡಿ ಗೆಲ್ಬೇಕು ಅಂತ ಮರೆಯಲ್ಲಿ ನಿಂತುಕೊಂಡದ್ದಲ್ಲ ಹೇಗಾದ್ರೂ ಮಾಡಿ ತಾನು ಕೊಟ್ಟ ಮಾತನ್ನು ನಡೆಸಬೇಕು ಅಂತ ಮರೆಯಲ್ಲಿ ಸ್ವತಂತ್ರ ಎದುರು ನಿಂತು ಕೂಡ ತೋಲಿಸಲೇಬಹುದಿತ್ತು ಕಿಂ ತಸ್ಯ ದೃಷ್ಟಿಪಥ ಘಸ್ಸ ಎಂ ಕೇವಲ ಕಣ್ಣೋಟಕ್ಕೇನೆ ಇಡೀ ಜಗತ್ತೇ ಬೇಕಾದಂತೆ ಕುಣಿತಾ ಇರುವ ಸಂದರ್ಭದಲ್ಲಿ ಈ ಒಬ್ಬ ಕಪಿಯ ಶಕ್ತಿಯನ್ನು ಎದುರಿಸಲಾರದೆ ಹೋದಾನೆ ಹೋದಾನೆ ಆದ್ರಿಂದಾಗಿ ಕರ್ತಾ ಈಶಾಪಮಿ ಏನ ಪುರಾ ವಿಭಗ್ನಂ ಈಶ ಚಾಪ ಅಂದ್ರೆ ರುದ್ರನ ಧನುಸ್ಸನ್ನೇ ಮುರಿದಂತಹ ರಾಮಚಂದ್ರ ಚೀತೆಯನ್ನು ಪಡೆಯುವುದಕ್ಕಾಗಿ ಹೋದ ಜನಕನ ಮನೆಯಲ್ಲಿನ ಧನುಸ್ಸು ಅದು ಈ ಶಿವಧನುಸ್ಸಾಗಿತ್ತು ಅದನ್ನೇ ಮುರಿದವನಿಗೆ ಈಶಚಾಪಮಿ ಏನ ವಿಭಗ್ನಂ ಕರ್ತಾ ಅದನ್ನು ನಾಶ ಮಾಡಿದವನು ಅಂಥವನಿಗೆ ಈ ಕಪಿ ಕಿಂ ದೃಷ್ಟಿಪಥಕಸ್ಯ ದೃಷ್ಟಿಪತಕಸ್ಸಾನರೋಯಂ ಕಣ್ಣಿಗೆ ಬಿದ್ದು ತಾನಾಗಿಯೇ ಮರೆಯಾಗಬಹುದಾದಂತಹ ಸಾಮರ್ಥ್ಯವನ್ನು ಮರೆಯಾಗಿಸಬಹುದಾದ ಸಾಮರ್ಥ್ಯ ಹೊಂದಿದ ರಾಮಚಂದ್ರನಿಗೆ ಈ ಕಪಿ ಏನು ಮಾಡೀತು ಅದರಿಂದಾಗಿ ಮರೆಯಾಗಿ ನಿಂತು ಕೊಂದದ್ದರ ಹಿಂದೆ ಬೇರೆ ಏನೂ ಕಾರಣವನ್ನು ನಾವು ಯೋಚಿಸಬೇಕಾದ ಅಗತ್ಯ ಇಲ್ಲ ಅಂತ ಬಹಳ ಚೆನ್ನಾಗಿ ಈ ಕಥೆಯ ಹಿನ್ನೆಲೆಯನ್ನ ಇಲ್ಲಿ ನಿರೂಪಿಸಿದ್ದಾರೆ ಅದಷ್ಟು ಕೂಡ ಎಲ್ಲೆಲ್ಲೋ ರಾಮಾಯಣದಲ್ಲಿ ಮಹಾಭಾರತದಲ್ಲಿ ಸೂಚ್ಯವಾಗಿ ಬಂದ ಸಂಗತಿಗಳನ್ನೇ ಆಚಾರ್ಯರು ನಿರ್ಣಯಿಸಿ ಕೊಟ್ಟಿದ್ದಾರೆ ಇದರ ನಂತರ ಮುಂದೆ ಮುಂದೆ ವಾಲಿಯನ್ನು ಹೊಡೆದ ಹೊಡೆದಾದ್ಮೇಲೆ ಬಿದ್ದ ಬಿದ್ದಾಗ ಏನು ಮಾತಾಡಿದ ಆಗ ರಾಮಚಂದ್ರನ ಮತ್ತು ವಾಲಿಯ ಮಾತುಕತೆ ಹೇಗಿತ್ತು ಕೊನೆಗೂ ರಾಮಚಂದ್ರ ವಾಲಿಯನ್ನ ಹೇಗೆ ಉದ್ಧಾರ ಮಾಡಿದ ಅನ್ನೋ ಸಂಗತಿಯನ್ನ ಮುಂದಿನ ಪದ್ಯಗಳಲ್ಲಿ ನೋಡೋಣ ನಮಸ್ಕಾರ ಸ್ವಸ್ತಿ ಪ್ರಜಾಭ್ಯಃ ಪರಿಪಾಲಯಂತಾಂ ನ್ಯಾಯೇನ ಮಾರ್ಗೇಣ ಮಹಿಂ ಮಹಿಷಾ ಗೋಬ್ರಾಹ್ಮಣೇಭ್ಯ ಶುಭಮಸ್ತು ನಿತ್ಯಂ ಲೋಕಾ ಸಮಸ್ತಾ ಸುಖಿನೋ ಭವಂತು ಕಾಲೇ ವರ್ಷತು ಪರ್ಜನ್ಯ ಪೃಥಿವೀ ಸಸ್ಯಶಾಲಿನಿ ದೇಶೋಯಂ ಕ್ಷೋಭರಹಿತ ಸಜ್ಜನ ಶರದಾಂ ಶತಂ ಸರ್ವೇ ಭವಂತು ಸುಖಿನ ಸರ್ವೇ ಸಂತು ನಿರಾಮಯ ಸರ್ವೇ ಭದ್ರಾಣಿ ಪಶ್ಯಂತು ಮಹ ದುಃಖ ಭಾಗ ಭವೇ ಶ್ರೀಕೃಷ್ಣಾರ್ಪಣ ವಸ್ತು ನಾಳೆ ದ್ವಾದಶಿ ದಿನದಾಗಿ ಹೆಚ್ಚಿನ ಮಟ್ಟಿಗೆ ಪಾಠ ಇರುವುದಿಲ್ಲ ನಾಳಿದ್ದು